ವೆಲ್ಕಮ್ ಟು ಮೈ ಚಾನಲ್. ನಾನು ವರ್ಷಾ. ಈ ವಿಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಹೇಗೆ ಬೆಣ್ಣೆ ತೆಗಿತೀವಿ ಅಂತ ತೋರಿಸ್ತೀನಿ. ನಾವು ಇಲ್ಲಿ ಒಂದು 15 ದಿನದ ಹಾಲಿನ ಕೆನೆನ ತೆಗೆದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಿದ್ವಿ. ಕೆನೆ ತೆಗೆಯೋ ದಿನ ನೀವು ಒಂದು 4 ಅವರ್ಸ್ ಅಷ್ಟು ಸ್ವಲ್ಪ ಹೊರಗಡೆ ತೆಗೆದಿಟ್ರೆ ಅದೊಂಚೂರು ಹುಳಿ ಬಂದಿರುತ್ತೆ. ಮಿಕ್ಸರಲ್ಲಿ 2-3 ಸ್ಪೂನ್ಸ್ ಕೆನೆ ಹಾಕಿ, ಆಮೇಲೆ ಐಸ್ ವಾಟರ್ ಹಾಕ್ಬೋದು, ಇಲ್ಲ ಅಂತಂದರೆ 1-2 ಐಸ್ ಕ್ಯೂಬ್ ಹಾಕಿ ಒಂಚೂರು ನೀರು ಹಾಕ್ಬೋದು. ಇಲ್ಲಿ ನಾನು ಸ್ಟಾರ್ಟಿಂಗ್ ಒಂದು 1/2 ಲೋಟದಷ್ಟು ನೀರು ಹಾಕ್ತೀನಿ, ಆಮೇಲೆ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ಆಮೇಲೆ ಒಂದು 2 ಮಿನಿಟ್ಸ್ ಅಷ್ಟು ಮಿಕ್ಸರ್ಗೆ ಹಾಕಿ ನಾನು 1 ನಿಮಿಷ ಬಿಟ್ಟು ನೋಡಿದಾಗ ಇನ್ನೂ ಕ್ರೀಮಿನೇ ಇತ್ತು. ಸೊ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇನ್ನೊಂದು 1/2 ಲೋಟದಷ್ಟು ನೀರು ಹಾಕ್ಕೊಂಡೆ, ಆಮೇಲೆ 1 ನಿಮಿಷ ಮಿಕ್ಸರ್ಗೆ ಹಾಕ್ತೀನಿ. ಮಿಕ್ಸರ್ಗೆ ಹಾಕಿದಾಗ ಜಾರ್ ಮೇಲೆ ಈ ರೀತಿ ಬೆಣ್ಣೆ ಒಂಚೂರು ಕಣಗಳ ಮೇಲೆ ಬರೋದು ಕಾಣಿಸುತ್ತೆ. ಸೊ ಆಗ ಬೆಣ್ಣೆ ಸಪ್ರೇಟ್ ಆಗಿದೆ ಅಂತ ಗೊತ್ತಾಗತ್ತೆ. ಈಗ ಮಿಕ್ಸರ್ ಆಫ್ ಮಾಡ್ಬೋದು. ಈ ಥರ ಬೆಣ್ಣೆ ಸಪ್ರೇಟ್ ಆಗಿರುತ್ತೆ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಬೆಣ್ಣೆನ ಸ್ಕೂಪ್ ಮಾಡಿ ತೆಗಿತೀನಿ. ಜಾರಿಂದ ಬೆಣ್ಣೆ ತೆಗೆಯೋದು ಈಸಿ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ಆಗ ಬೆಣ್ಣೆ ಮೇಲೆ ಬರುತ್ತೆ ಇನ್ನು. ಸೊ ಆಗ ಈಸಿಯಾಗಿ ತೆಗಿಬೋದು. ಈ ಥರ ಕಾಣಿಸುತ್ತೆ ಬೆಣ್ಣೆ. ಈಗ ಮತ್ತೆ ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡ್ತೀನಿ. ಏನು ನೆನಪಿಟ್ಕೋಬೇಕು ಅಂತಂದರೆ 1 ಲೋಟ ನೀರು ಬೇಕು ಮೀಡಿಯಂ ಸೈಜ್ ಲೋಟದಲ್ಲಿ. ಆಮೇಲೆ ಮಿಕ್ಸರಿಗೆ ಒಂದು 2-3 ಮಿನಿಟ್ಸ್ ಟೋಟಲ್ ಆಗಿ ಹಾಕಬೇಕಾಗಿ ಬರುತ್ತೆ. ಬೆಣ್ಣೆ ಹಾಕೋ ಪಾತ್ರೆಯಲ್ಲಿ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ ನಾನು. ಬೆಣ್ಣೆ ತೆಗೆದ್ಮೇಲೆ ಉಳಿದಿರೋ ಮಜ್ಜಿಗೆನ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಬೆಣ್ಣೆ ಪೂರ್ತಿ ತೆಗೆದ್ಮೇಲೆ ಬೆಣ್ಣೆನ ಸ್ವಲ್ಪ ತೊಳ್ಕೋಬೇಕು. ಸೊ ಏನಾದರೂ ಮಜ್ಜಿಗೆ ಅಂಶ ಇದ್ದರೆ ಅದೆಲ್ಲ ಹೋಗುತ್ತೆ. ಬೆಣ್ಣೆನ ಒಂದು 2 ಡೇಸ್ ಅಷ್ಟು ನೀವು ಹೊರಗಡೆ ಕೂಡ ಇಡ್ಬೋದು. ಹೊರಗೆ ಇಟ್ಟಾಗ ಎವ್ರಿ ಡೇ ಸ್ವಲ್ಪ ನೀರು ಚೇಂಜ್ ಮಾಡಬೇಕು. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಬೆಟರು, ಅಥವಾ ಕಾಯಿಸ್ಬಿಟ್ಟು ತುಪ್ಪ ಮಾಡ್ಕೊಬೋದು. ಸೊ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ಉಳಿದಿರೋ ಮಜ್ಜಿಗೆಯಿಂದ ಮಜ್ಜಿಗೆ ಹುಳಿ ಮಾಡ್ಬೋದು. ಸೊ ಚೆಲ್ಲಕ್ಕೆ ಹೋಗಬೇಡಿ. ಮನೆಯಲ್ಲಿ ಮಾಡಿರೋ ಬೆಣ್ಣೆ ತುಪ್ಪ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವೂ ಟ್ರೈ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.